ಈ ಬಾರಿ ಧಾರವಾಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಅಲೆ ಎದ್ದಿದ್ದು, ಈ ಬಾರಿ ಧಾರವಾಡ ಲೋಕಸಭಾ ಕ್ಷೇತ್ರದ ಫಲಿತಾಂಶದಲ್ಲಿ ಅಚ್ಚರಿಯ ಫಲಿತಾಂಶವನ್ನು ಮತದಾರರು ನೀಡುತ್ತಾರೆ ಎನ್ನುವ ಮೂಲಕ ಅಸೂಟಿ ಗೆಲುವು ನಿಶ್ಚಿತ ಎಂದು ನವಲಗುಂದ ಶಾಸಕ ಎನ್ಎಚ್ ಕೊನ್ನರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲೆಯ ನವಲಗುಂದ ವಿಧಾನಸಭಾ ಕ್ಷೇತ್ರದ ಚಿಲಕವಾಡಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕುಟುಂಬ ಸಮೇತವಾಗಿ ಮತದಾನ ಮಾಡಿದ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನಮ್ಮ ಕುಟುಂಬದ ಎಲ್ಲ ಸದಸ್ಯರು ಸೇರಿದಂತೆ ನವಲಗುಂದ ಮತದಾರರು ನಮ್ಮ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸಿದ್ದಾರೆ. ಈ ಹಿಂದೆ ಚುನಾವಣಾ ಪ್ರಚಾರ ಸಮಯದಲ್ಲಿಯೇ ಸಾಕಷ್ಟು ಬೆಂಬಲ ನೀಡಿದ್ದೇವೆ. ರಾಜ್ಯದಲ್ಲಿಯೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರ ಅಲೆ ಕಾಣುತ್ತಿದೆ. ಅದರಲ್ಲೂ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ವಿಶೇಷವಾದ ಫಲಿತಾಂಶವನ್ನು ಮತದಾರರು ನೀಡಲಿದ್ದಾರೆ ಎಂದರು. ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ವಿನೋದ ಸುಟಿ ಅವರ ಪರವಾಗಿ ನವಲಗುಂದ ಚಿಲಕವಾಡ ಗ್ರಾಮದಲ್ಲಿ ಇವತ್ತ ಈ ಬೂತ್ನಲ್ಲಿ ಮತದಾನ ಮಾಡಿದ್ದೇನೆ. ನನ್ನ ಕುಟುಂಬ ಸಮೇತ ಬಂದು ಇವತ್ತು ಮತದಾನ ಮಾಡಿದೆ. ವಿಶೇಷವಾಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾ ಮಾಹಿತಿಯನ್ನು ಪಡೆದಾಗ ಎಲ್ಲ ಕಡೆ ಕಾಂಗ್ರೆಸ್ ಪರವಾಗಿ ಒಂದು ಗಾಳಿ, ಇದೊಂದು ವಿಶೇಷವಾದಂತ ರಿಸಲ್ಟ್ ಬರ್ತಾರಂತ ಅನಿಸಿಕೆ ನನಗಾಗಿದೆ. ಜನರು ಬೈಕ್ ಕೂಡ ಇವತ್ತು ನಾವು 5 ಗ್ಯಾರಂಟಿ ಜಾರಿ ಮಾಡಿದ್ದೀವಿ. ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿಗಳ ಒಂದು ವಿಶ್ವಾಸದ ಮತ್ತು ಲೀಡರ್ಶಿಪ್ ಮೇಲೆ ಇವತ್ತು ಕಾಂಗ್ರೆಸ್ ಪರವಾಗಿ ಒಂದು ಗಾಳಿ. ಊಟದ ತಲೆಯಾಗೂ ಇಲ್ಲಪ್ಪ ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅನ್ನೋದಂತ ಭಾವನೆ ಬಂದು ನಮ್ಮ ಕ್ಷೇತ್ರದಾಗ ವಿಶೇಷವಾಗಿ 75-80% ಒಂದು ಸೈಡ್ ವೋಟಿಂಗ್ ಮಾಡತ್ತಾರೆ. ನನ್ನ ಅನುಭವ ಎಲ್ಲ ಹಳ್ಳಿಯಿಂದ ದೂರವಾಣಿ ಮೂಲಕ ನಾನು ಮೆಸೇಜ್ ಕೊಟ್ಟರು ಅಂತ ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರು ಸೇರಿದಂತೆ ಅಪಾರ ಅಭಿಮಾನಿಗಳು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ನವಲಗುಂದ.